ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ವಾಟ್ಸಪ್ ಗಮಕ ಸಮಾರಾಧನಾ ಸರಣಿಯಲ್ಲಿ ಎರಡನೇ ಸರಣಿ ಕನಕದಾಸ ವಿರಚಿತ ನಳಚರಿತ್ರೆ. ಗಮಕ ಕಲಾ ಬಾಂಧವರಿಗೆಲ್ಲ ನಮ್ಮಿಬ್ಬರ ನಮಸ್ಕಾರ. ಮಕರ ಸಂಕ್ರಾಂತಿಯ ಶುಭಾಶಯಗಳು ಕೂಡ. ಇವತ್ತು ನಾವು ನಳಚರಿತ್ರೆಯನ್ನು ಮುಂದುವರೆಸ್ತಾ ಐದನೆಯ ಸಂಧಿಯ 31ನೇ ಪದ್ಯದಿಂದ 35ನೆಯ ಪದ್ಯದವರೆಗಿನ ಕಥಾಭಾಗವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ವಾಚನದಲ್ಲಿ ಶರತ್ ಕುಮಾರ್ ಪದ್ಯಾಣ ಅಂತ ಹೇಳಿ ಇವರು ದಕ್ಷಿಣ ಕನ್ನಡ ಜಿಲ್ಲೆಯವರು. ಈಗಾಗಲೇ ಒಮ್ಮೆ ಇವರ ವಾಚನವನ್ನು ನೀವೆಲ್ಲರೂ ಕೇಳಿದ್ದೀರಾ. ಇವರು ವೃತ್ತಿಯಿಂದ ಇಂಜಿನಿಯರ್, ಪ್ರವೃತ್ತಿಯಾಗಿ ಗಮಕ. ಗಮಕ ಅಂದ್ರೇ ಸಂಗೀತ ಮತ್ತು ಸಾಹಿತ್ಯ. ಹಾಗಾಗಿ ಸಂಗೀತ ಸಾಹಿತ್ಯಗಳನ್ನು ಅದರಲ್ಲಿ ಆಸಕ್ತಿಯನ್ನು ಇಟ್ಕೊಂಡಿದ್ದಾರೆ. ಇದು ನಿಜಕ್ಕೂ ಆರೋಗ್ಯಕರವಾದ ಒಂದು ಶುಭ ಲಕ್ಷಣ ಅಂತ ಹೇಳಿ ಹೇಳ್ಬೋದು. ಇವರ ವಾಚನಕ್ಕೆ ವ್ಯಾಖ್ಯಾನವನ್ನು ನಾನು ಶಾಂತಾ ಗೋಪಾಲ್ ಮಾಡ್ತಾ ಇದ್ದೀನಿ. ನಾಲ್ಕನೆಯ ಸಂಧಿಯಿಂದ ನಳಚರಿತ್ರೆಯ ಗೋಳಿನ ದುಃಖದ ಚರಿತ್ರೆಯಾಗಿ ಹರಿದು ಬರ್ತಾ ಇರೋದನ್ನು ತಾವೆಲ್ಲ ಕೇಳ್ತಾನೆ ಬರ್ತಾ ಇದ್ದೀರಿ. ಸುಖದ ಉತ್ತುಂಗದಲ್ಲಿದ್ದು ನಳ ಮತ್ತು ದಮಯಂತಿ ಪತನವನ್ನು ಕಂಡ ಆ ಬದುಕಿನ ತಿರುವುಗಳಲ್ಲಿ ಕಥೆ ಈಗ ಸಾಗ್ತಾ ಇದೆ. ಅದಕ್ಕೆ ಕಾರಣನ ಕಲಿಪುರುಷನ ಅಸಹನೆ, ಮತ್ಸರ ಅನ್ನುವಂತಹ ಒಂದು ಅಲೌಕಿಕವಾದ ಕಾರಣವನ್ನು ಕೊಡ್ತಾರೆ ಕವಿಗಳು. ವ್ಯಾಸರು ಕೂಡ ಅದನ್ನೇ ಮೂಲದಲ್ಲಿ ಕೊಟ್ಟಿದ್ದಾರೆ. ಇದು ನಮ್ಮ ಆರ್ಷ ಕಾವ್ಯಗಳಲ್ಲಿ ಕಾರ್ಯಕಾರಣಗಳನ್ನು ಜೋಡಿಸೋದಕ್ಕೆ ಕವಿಗಳು ಬಳಸುವಂತಹ ಒಂದು ತಂತ್ರ ಆಗಿದೆ. ಬಹಳ ಸುಂದರವಾದ ತಂತ್ರ. ಎಷ್ಟೋ ಸಮಯ ನಮಗೆ ಯಾಕೆ ಹೀಗಾಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಆಗ ಈ ಅಲೌಕಿಕವಾದ ತಂತ್ರವನ್ನು ಬಳಸಿ ಕಾವ್ಯ ಬರೆಯೋ ಹಾಗೆ ನಾವು ಕೂಡ ಬದುಕಿನಲ್ಲಿ ನಮಗೆ ಗೊತ್ತಿಲ್ಲದೇ ಇದ್ದುದು ನಡೆದಾಗ ವಿಧಿಯನ್ನು ಅದಕ್ಕೆ ಕಾರಣವನ್ನಾಗಿ ಹೇಳ್ತೀವಿ. ಅದೇ ರೀತಿಯಲ್ಲಿ ಕಲಿಪುರುಷನ ಪ್ರವೇಶ ಅನ್ನುವಂಥ ಒಂದು ಕಾರಣವನ್ನು ಕವಿಗಳು ಕಲ್ಪಿಸಿದ್ದಾರೆ. ಬಹಳ ಗಟ್ಟಿಯಾದ ವ್ಯಕ್ತಿತ್ವದ ಹೆಣ್ಣು ದಮಯಂತಿ. ಈ ನಳೋಪಾಖ್ಯಾನ ಯಾವುದಿದೆ ಅದನ್ನು ದೃಷ್ಟಾಂತ ಕಥೆಯಾಗಿ ಯುಧಿಷ್ಠಿರನಿಗೆ ಹೇಳೋದು ಅನ್ನೋದು ಅವೆಲ್ಲ ಆರಂಭದಿಂದ ಕಂಡಿದ್ದೀವಿ. ದಮಯಂತಿ, ದ್ರೌಪದಿ, ಸೀತೆ ಇವರೆಲ್ಲ ವಿಶೇಷವಾಗಿ ಮೂವರು ನಮ್ಮ ಪರಂಪರೆಯಲ್ಲಿ ತುಂಬ ತುಂಬ ಗಟ್ಟಿ ವ್ಯಕ್ತಿತ್ವದ ಹೆಣ್ಣುಗಳು ಅಂತ ಹೇಳ್ಬೋದು. ರಾಜಕಾರಣದ ಒಳ ಹೊರಗೆಲ್ಲ ಕೂಡ ಇವರು ಚೆನ್ನಾಗಿ ಬಲ್ಲವರಾಗಿದ್ದರು. ಕೇವಲ ಪತಿವ್ರತೆಯರಾಗಿ ಸತೀಧರ್ಮವನ್ನು ಪಾಲಿಸುತ್ತಾ ಗೋಳು ಕರೆಯುವಂಥ ಹೆಣ್ಣುಗಳಾಗಿರಲಿಲ್ಲ. ಎಲ್ಲ ರೀತಿಯ ಕಷ್ಟಗಳ ಎದುರಿಗೆ ಕಲ್ಲಾಗಿ ನಿಂತು ವಿಗ್ರಹದಂತೆ ಮಾರ್ಪಟ್ಟು ನಮ್ಮಿಂದ ಇವತ್ತಿಗೂ ಕೂಡ ಅವರು ಪೂಜನೀಯರಾಗಿದ್ದಾರೆ, ಪೂಜಿಸ್ಕೊಳ್ತಾ ಇದ್ದಾರೆ. ಇವತ್ತು ನಾವು ನೆನಪಿಸ್ಕೊಳ್ತೀವಿ, ಅವರನ್ನು ಉದಾಹರಣೆಯಾಗಿ ಕೊಡ್ತಾ ಹೋಗ್ತೀವಿ. ವ್ಯಾಸರ ಮೂಲದಲ್ಲಿ ನೋಡಿದ್ರೆ ದಮಯಂತಿಯಲ್ಲಿ ಈಗ ನಾನು ಹೇಳಿದಂಥ ಈ ಎಲ್ಲ ಗುಣಗಳು ಬಹಳ ಸ್ಫುಟವಾಗಿ ಕಂಡುಬರುತ್ತೆ. ದುಃಖ ಪಡೋದು ಇದೆ, ಗೋಳಾಡ್ತಾಳೆ, ಅಳತಾಳೆ, ಗಂಡನನ್ನು ನೆನೆಸ್ಕೊಳ್ತಾಳೆ, ಎಲ್ಲ ಉಂಟು. ಆದರೆ ಅದೆಲ್ಲವನ್ನೂ ಮೀರಿದಂಥ ಒಂದು ದೃಢತೆ ಅವಳ ವ್ಯಕ್ತಿತ್ವದಲ್ಲಿ ಕಾಣುತ್ತೆ. ಅವಳ ದುಃಖ ಮುಖ್ಯವಾಗಿ ನಳ ಹೀಗೆ ತನ್ನನ್ನು ಕಡಿಮೆಯಾಗಿ ತೂಕ ಹಾಕ್ಬಿಟ್ನಲ್ಲ ತನ್ನ ವ್ಯಕ್ತಿತ್ವವನ್ನು ಅನ್ನೋದೇ ಆಗಿದೆ ಮುಖ್ಯವಾಗಿ ಅಂತ ನನಗನ್ನಿಸುತ್ತೆ. ಯಾಕೆಂದರೆ ನೋಡಿ, ಅವಳನ್ನು ಬಿಟ್ಟುಹೊಟ್ಟೋಗ್ತಾನೆ ಅವನು. ಅವಳ ಕಷ್ಟ ಸಹಿಷ್ಣುತೆಯನ್ನು, ಸ್ವಾಭಿಮಾನವನ್ನು ಕಡಿಮೆಯಾಗಿ ಕಾಣ್ತಾನವನು. ಹಾಗಾಗಿ ಕಾಡಲ್ಲಿ ಬಿಟ್ಟುಹೊಟ್ಟೋಗ್ತಾನೆ, ಹೇಳಿ ಕೂಡ ಹೋಗೋದಿಲ್ಲ. ಅದು ಅವಳಿಗೆ ಬಹುಶಃ ನಳ ಜೂಜಲ್ಲಿ ಸೋತು ರಾಜ್ಯ ಕೋಶ ಎಲ್ಲವನ್ನೂ ಕಳ್ಕೊಂಡಿದ್ದಕ್ಕಿಂತ ಉಟ್ಟ ಬಟ್ಟೆಯಲ್ಲಿ ಕಾಡಿಗೆ ಬಂದು ಇದ್ದಂಥ ಬಟ್ಟೆಯೂ ಕೂಡ ಹಕ್ಕಿ ಹಾರಿಸ್ಕೊಂಡು ಹೋದಾಗ ತನ್ನ ಸೀರೆಯನ್ನೇ ಹರಿದು ತಾವಿಬ್ಬರು ಇರಳನ್ನು ಕಳೆದಾಗ ಓಡಾಡಿದಾಗ ಆವಾಗ ಯಾವ ಒಂದು ದುಃಖ ಆಗಿತ್ತೋ ಅದಕ್ಕಿಂತ ಕೂಡ ನಳನ ಈ ವಿಶ್ವಾಸಕ್ಕೆ ಕೊಟ್ಟಂತಹ ನಳನು ತನ್ನ ಮೇಲಿನ ವಿಶ್ವಾಸಕ್ಕೆ ಕೊಟ್ಟಂಥ ಪೆಟ್ಟು ಯಾವುದಿದೆ ಅದು ಹೆಚ್ಚು ದುಃಖ ಕೊಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಹೀಗೆ ಅದೇ ದುಃಖದಲ್ಲಿ ಅವಳು ಮುಂದೆ ಮುಂದೆ ಬರ್ತಾ ಇದ್ದಾಳೆ ನಳ ಹೊರಟೋದ ಮೇಲೆ. ಮಧ್ಯದಲ್ಲಿ ಒಂದು ಅಜಗರ ಹೆಬ್ಬಾವು ಅವಳನ್ನು ಹಿಡಿದಿದೆ. ಜೀವ ಉಳಿಸ್ಕೊಳ್ಳೋಕ್ಕೆ ಕೂಗಾಡ್ತಾ ಇದ್ದಾಳೆ, ಅಳಲನ್ನು ಜೋರಾಗಿ ಆರ್ತಳಾಗಿ ಕೂಗ್ತಾ ಇದ್ದಾಳೆ. ಆಗ ಬೇಡಪ್ಪ ಬಂದು ಹಾವನ್ನು ಅಡ್ಡ ಸೀಳಿ ಇವಳನ್ನು ಬಿಡಿಸಿದ್ದಾನೆ. ರಾಹುವಿನ ಕಟವಾಯಿಂದ ಚಂದ್ರನನ್ನು ಸೀಳುವಂತೆ ಸೆಳೆದಿದ್ದಾನೆ.
ಆಘಾತದಿಂದ ಅವಳು ಮೂರ್ಛೆ ಹೋಗಿದ್ದಾಳೆ. ಹಾಗೆ ಮೂರ್ಛೆ ಹೋಗಿದ್ದವಳನ್ನ ಶಬರ ಮಂತ್ರ ಎಚ್ಚರಿಸಿದೆ ಅಂತ ಹೇಳಿ ಕವಿಗಳು ಹೇಳ್ತಾ ಇದ್ದಾರೆ. ಮುಂದೆ ಏನಾಗುತ್ತೆ ಕಥೆ ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ನಾವೀಗ ಕೇಳೋಣ. ಒಂದು ಬಂದು ಕೆಂದಾವರೆಯ ಕೊಳದಲ್ಲಿ ಮಿಂದು. ಬಂದು ಕೆಂದಾವರೆಯ ಕೊಳದಲ್ಲಿ ಮಿಂದು ಮಿಂದಿರೆ ಶಬರನೆಂದನು ಇಂದು ಮುಖಿ ನೀ ನನಗೆ ಸತಿಯಾಗನಲು ಕತಿಗೊಂಡು ಇಂದನಗೆ ಹಸುವಿತ್ತು ಸಲಹಿದ ತಂದೆಯಲ್ಲವೇ ನೀನು ಕೇಳು ಪುಳಿಂದ ಮುಳಿದರೆ ಶಪಿಸುವೆನು ಹೋಗು ಎಂದಳಿಂದು ಮುಖಿ ಮೋಹನ ರಾಗದಲ್ಲಿ ವಾಚನವನ್ನು ಕೇಳಿದ್ರಿ. ಅವಳು ಮೂರ್ಛೆ ಹೋಗಿದ್ದಂತಹ ಆ ದಮಯಂತಿ ಈಗ ಹಾವಿನ ಹೊಟ್ಟೆಯಿಂದ ಬಂದಿದ್ದಾಳೆ. ಅವಳು ಒಂದು ಕೆಂದಾವರೆಯ ಕೊಳದಲ್ಲಿ, ಅಲ್ಲೇ ಹತ್ತಿರದಲ್ಲೇ ಇದ್ದಂತಹ ತಾವರೆಗಳು ಅರಳಿರುವಂಥ ಒಂದು ಸರೋವರದಲ್ಲಿ ಸ್ನಾನ ಮಾಡಿದ್ದಾಳೆ. ಆಗ ಆ ಬೇಡ ಇದ್ದಾನಲ್ಲ, ಅವನು ಇವಳನ್ನು ನೋಡಿಬಿಟ್ಟು, ನೀ ನನಗೆ ಸತಿಯಾಗೇನಲು, ನನ್ನನ್ನು ನೀನು ಮದುವೆ ಮಾಡ್ಕೋ, ನನ್ನ ಜೊತೆ ನೀನು ಸಂಸಾರ ಮಾಡು ಅಂತ ಕೇಳಿದಾಗ ಕತಿಗೊಂಡು ಅಂದರೆ ಕೋಪಗೊಂಡು ಹೇಳ್ತಾ ಇದ್ದಾಳೆ, ಇವತ್ತು ನೀನು ನನಗೆ ಹಸುವಿತ್ತು ಸಲಹಿದ ತಂದೆಯಲ್ಲವೇ. ನೋಡಪ್ಪ, ಆ ಹಾವಿನ ಹೊಟ್ಟೆಯಿಂದ ನೀನು ನನ್ನನ್ನು ಈಚೆಗೆ ತಂದಿದೀಯಾ, ಅಲ್ಲಿಗೆ ನೀನು ನನಗೆ ಹಸುವಿತ್ತವ ಅಂದರೆ ಪುನರ್ಜನ್ಮವನ್ನೇ ಕೊಟ್ಟವ ನೀನು. ಜನ್ಮ ಕೊಟ್ಟವನು ತಂದೆ ಆಗ್ತಾನೆ ಹೊರತು ಗಂಡ ಆಗೋದಿಲ್ಲ, ಇದು ಸರಿಯಲ್ಲ ಅಂತ ಹೇಳಿ ಮತ್ತು ಪುಳಿಂದನಿಗೆ ಅವಳು ಎಚ್ಚರಿಕೆ ಕೊಡ್ತಾ ಇದ್ದಾಳೆ. ನೋಡು, ನೀನು ನನ್ನನ್ನು ಬಲಾತ್ಕಾರ ಮಾಡಿದ್ರೆ ಶಪಿಸುವೆನು ಹೋಗೆಂದಳು ಇಂದು ಮುಖಿ. ಇದು ಈ ಪದ್ಯದ ಸಾರಾಂಶ. ಇದರಲ್ಲಿ ಇನ್ನೇನು ವಿಶೇಷ ಇಲ್ಲ, ನಿರಲಂಕಾರವಾಗಿ ಈ ನಳಚರಿತ್ರೆ ಸಾಗೋದು. ಕಾವ್ಯದ ಒಳಗೆ ಯಾವ ವಿಶೇಷವೂ ಜಾಸ್ತಿ ಇಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಮೂಲದ್ದು ಒಂದು ಸ್ವಲ್ಪ ನೋಡಬೇಕಾಗತ್ತೆ. ಈ ನಳಚರಿತ್ರೆಯನ್ನು ವ್ಯಾಖ್ಯಾನ ಮಾಡುವಾಗ ಮೂಲದೊಂದಿಗೆ ಒಪ್ಪಿಟ್ಟಾಗ ಕನಕದಾಸರು ಎಲ್ಲಿ ಯಾವ ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಸ್ವಲ್ಪ ನಾವು ಗಮನಿಸ್ಬೋದು. ಇಲ್ಲಿ ದಮಯಂತಿಯನ್ನು ಕಾಪಾಡಿದಂತಹ ಬೇಡ, ನಾನು ಮೂಲದ ನಳೋಪಾಖ್ಯಾನದ ಮಾತನ್ನು ಹೇಳ್ತಾ ಇರೋದು, ಅವನು ಉಪಾಯವಾಗಿ ದಮಯಂತಿಯನ್ನು ದಮಯಂತಿಯ ವಿಷಯವನ್ನೆಲ್ಲ ತಿಳ್ಕೊಳ್ತಾನೆ. ಇವಳು ಯಾರು, ಒಬ್ಬೊಂಟಿಯಾಗಿ ಯಾಕೆ ಇಲ್ಲಿ ತಿರುಗ್ತಾ ಇದ್ದಾಳೆ, ಇಷ್ಟು ಚೆನ್ನಾಗಿದ್ದಾಳಲ್ಲ ಅನ್ನೋದೆಲ್ಲವನ್ನು ಗಮನಿಸಿ ಅವನಿವಳ ಬಗ್ಗೆ ಕೇಳಿಕೊಂಡಾಗ ಪಾಪ ದಮಯಂತಿ ಪ್ರಾಣ ಉಳಿಸ್ದವನು, ಕಷ್ಟಕಾಲದಲ್ಲಿ ಸಹಾಯ ಮಾಡಿದವನು, ನಿಜಕ್ಕೂ ಕೂಡ ಅವನು ದಯಾವಂತ ಸುಶೀಲನೇ ಆಗಿರಬೇಕು ಅಂತ ಎಲ್ಲವನ್ನೂ ಹೇಳ್ತಾರೆ. ಸೀತೆ ರಾವಣನಿಗೆ ಹೇಳಿದ್ದನ್ನು ನೀವು ಜ್ಞಾಪಿಸ್ಕೊಳ್ಬೋದು. ಆಗ ಅವನು ನೋಡಿ, ಅವನು ಕೇಳಿದ ಉದ್ದೇಶ ಬೇರೆ, ಕಾಮುಕರಿಗೆ ಅನೇಕ ಉದ್ದೇಶ ಇರುತ್ತಲ್ವ. ಇವಳಿಗೆ ಹಿಂದೆ ಮುಂದೆ ಯಾರೂ ಇಲ್ಲ, ಸದ್ಯಕ್ಕಂತೂ ಹೇಳೋರು ಕೇಳೋರು ಯಾರೂ ಇಲ್ಲ, ಒಬ್ಬಂಟಿ ಅಬ್ಬೆಪಾರಿ ಜೊತೆಗೆ ಕುಡಿಹುಬ್ಬಿನ ಬಟ್ಟ ಮುಖದ ಚೆಲುವೆ ಇವಳು. ಉಟ್ಟ ಅರ್ಧ ಸೀರೆಯಲ್ಲಿ ಅವಳ ಅವಯವಗಳ ಆ ಸೊಬಗು ಸೌಂದರ್ಯ ಎದ್ದು ಕಾಣ್ತಾ ಇದೆ. ಇದೆಲ್ಲ ನೋಡಿದಾಗ ಅವನೊಳಗೆ ಇದ್ದಂತಹ ಆ ಕಾಮ ಮೇಲಕ್ಕೆ ಭುಗಿಲ್ಲಂತ ಎದ್ದಿದೆ. ದಮಯಂತಿಯನ್ನು ಅವನು ಒಂದು ಹಂತದಲ್ಲಿ ಬಲಾತ್ಕಾರವನ್ನೇ ಮಾಡ್ತಾನೆ. ಅವನು ಹಾಗೆ ಬಲಾತ್ಕರಿಸೋದಕ್ಕೆ ಹೋದಾಗ ಕೀಚಕ ಮತ್ತು ದ್ರೌಪದಿಯ ಸಂದರ್ಭವನ್ನು ನೀವು ಜ್ಞಾಪಿಸ್ಕೊಳ್ಬೋದು. ಆಗ ಅವಳು ತನ್ನ ಯಜ್ಞೇಶ್ವರನಿಗೆ ಸಮನಾದಂಥ ಧಗಧಗಾಯಮಾನವಾದ ಪಾತಿವ್ರತ್ಯದ ತೇಜಸ್ಸಿನ ಮೇಲೆ ಆಣೆಯನ್ನು ಇಟ್ಟು, ಬೇಡನು ಸುಟ್ಟು ಬೂದಿಯಾಗಲಿ ನನ್ನನ್ನು ಬಲಾತ್ಕರಿಸಿದ್ರೆ ಅಂತ ಶಾಪ ಕೊಟ್ಟಾಗ ಅವನು ಸಾಯ್ತಾನೆ ಅನ್ನೋದು ಮೂಲದಲ್ಲಿ ಬರುವಂಥ ಮಾತು. ಇಲ್ಲಿ ದಾಸರು ಕೇವಲ ಮುಳಿದರೆ ಶಪಿಸುವೆನು ಹೋಗೆಂದಳು ಇಂದು ಮುಖಿ ಅಂತ ಹೇಳಿ ಆ ಬೇಡನಿಗೆ ಒಂದು ಎಚ್ಚರಿಕೆಯನ್ನು ಕೊಡಿಸ್ಬಿಟ್ಟು ಅವನನ್ನು ಇವಳಿಗೆ ಶರಣಾಗೋ ರೀತಿಯಾದಂಥ ಒಂದು ಮಾರ್ಪಾಡನ್ನು ಮಾಡಿಕೊಂಡಿದ್ದಾರೆ.
ಈ ಮಾರ್ಪಾಡಿನಿಂದ ದಮಯಂತಿಯ ಗೋಳಿಗೆ ಇಲ್ಲಿ ಹೆಚ್ಚು ಪ್ರಾಧಾನ್ಯತೆ ಸಿಕ್ಕಿ ಅವಳ ದಿಟ್ಟವಾದ ವ್ಯಕ್ತಿತ್ವ ಸ್ವಲ್ಪ ಮಸುಳಿಸಿದೆಯೇನೋ ಅಂತ ಅನ್ನಿಸ್ತಾ ಇದೆ. ಇರಲಿ, ಕವಿ ಅವರು ಸ್ವತಂತ್ರರು, ತಮಗೆ ಬೇಕಾದಂತಹ ಒಂದು ಬದಲಾವಣೆಯನ್ನು ಮಾಡಿಕೊಳ್ಬೋದು, ಹಾಗೆ ಮಾಡಿಕೊಂಡಿದ್ದಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ನೋಡೋಣ. ತರುಣಿ ಕೋಪಿಸಿ. ತರುಣಿ ಕೋಪಿಸಿ ನುಡಿಯೇ ಭಯದಲ್ಲಿ ಶಿರವ ಬಾಗಿ ಪುಳಿಂದನು ಪುಳಿಂದನತ್ತಲು ಮರಳಿದನು ದಮಯಂತಿ ಮನದಲ್ಲಿ ಪತಿಗೆ ಹಂಬಲಿಸಿ ಮರೋಗುವಳು ಬನದೊಳಗೆ ಭೂಪನನು ಅರಸಿ ಕಾಣದೆ ಬಯಲನು ಅಪ್ಪುವಳು ಉರವಣಿಪ ಕಣ್ಣೀರಿನಲಿ ನಡೆ ತಂದಳು ಇಂದು ಮುಖಿ. ಸಿಂಧು ಭೈರವಿಯ ವಾಚನವನ್ನು ಕೇಳಿದ್ರಿ. ತರುಣಿ ಕೋಪಿಸಿ ನುಡಿಯ ಭಯದಲ್ಲಿ ಶಿರವಬಾಗಿ ಪುಳಿಂದ ನತ್ತಲು ಮರಳಿದನು. ಇದಕ್ಕೆ ವ್ಯಾಖ್ಯಾನ ಏನೂ ಬೇಕಾಗಿಲ್ಲ. ನಾನು ಹಿಂದಿನ ಪದ್ಯದಲ್ಲೇ ಹೇಳಿದ ಹಾಗೆ ಅವನು ಹೆದರುಕೊಂಡು ಇವಳ ತೇಜಸ್ಸಿನ ಮುಂದೆ ಅವನು ವಾಪಸ್ಸು ಹೊರಟೋಗ್ತಾನೆ ಕಾಡೊಳಗೆ ಯಾವುದೋ ಒಂದು ಕಡೆಗೆ. ಇತ್ತ ಕಡೆ ದಮಯಂತಿಯ ಪಾಡು ಹಾಗೆ ಮುಂದುವರಿತಾ ಇದೆ. ಅವಳು ಮನಸ್ಸಿನಲ್ಲೇ ಗಂಡನಿಗಾಗಿ ಹಂಬಲಿಸ್ತಾ ಇದ್ದಾಳೆ, ನಳನಿಗಾಗಿ ಸುತ್ತ ನೋಡ್ತಾ ಇದ್ದಾಳೆ. ಎಲ್ಲಾದರೂ ಸಿಗ್ಬೋದೇನೋ, ಮತ್ತೆ ಇಬ್ಬರುವೇ ಜೊತೆಯಾಗಿ ಪಯಣವನ್ನು ತೊಡಗೋಣ, ಕಷ್ಟದ ದಿನಗಳನ್ನು ಕಳೆದು ಸುಖದ ದಿನಗಳನ್ನು ನಿರೀಕ್ಷಿಸೋಣ ಅನ್ನುವಂತಹ ಹಂಬಲ ಅವಳಿಗೆ. ನೋಡ್ತಾ ಇದ್ದಾಳೆ, ಮರುಗುವಳು ಕಾಣೋದಿಲ್ಲ, ದುಃಖ ಪಡ್ತಾಳೆ. ಬನದೊಳಗೆ ಭೂಪನ ನರಸಿ ಕಾಣದೆ, ಇಡೀ ಕಾಡಿನಲ್ಲಿ ಎಲ್ಲ ಗಿಡಗಳ ಮರಗಳ ಹಿಂಬದಿಯಲ್ಲಿ, ಗುಲ್ಮಗಳ ಗುಚ್ಛಗಳ ಲತೆಗಳ ಹಿಂಬದಿಯಲ್ಲಿ ಎಲ್ಲ ಕಡೆ ನೋಡ್ತಾಳೆ, ಎಲ್ಲೂ ಕಾಣೋದಿಲ್ಲ. ಆಗ ಬಯಲನೊಪ್ಪುವಳು ಅಂದರೆ ಶೂನ್ಯವನ್ನೇ ಒಪ್ಕೋತಾಳಂತೆ. ಏನೂ ಇಲ್ಲ, ಏನೂ ಇಲ್ಲದೇ ಇದ್ದಾಗ ಶೂನ್ಯವೇ ಮನಸ್ಸೆಲ್ಲ ಆವರಿಸ್ಕೊಡುತ್ತೆ. ಹಾಗೆ ಅವಳ ಮನಸ್ಸನ್ನು ಕೂಡ ಶೂನ್ಯದ ಆ ಸ್ಥಿತಿ ಆವರಿಸ್ಕೊಂಡಿದೆ. ಹೀಗೆ ಅವಳು ಉಕ್ಕುತ್ತಾ ಇದೆ ಕಣ್ಣೀರು ಅವಳಿಗೆ. ಆ ಕಣ್ಣೀರನ್ನು ಸುರಿಸ್ತಾ ಧಾರಧಾರಿಯಾಗಿ ದಮಯಂತಿ, ಇಂದುಮುಖಿಯಾದಂತಹ ದಮಯಂತಿ ಚಂದ್ರವದನೆ ಕಣ್ಣೀರಿಡುತ್ತಾ ಮುಂದಕ್ಕೆ ಮುಂದಕ್ಕೆ ಅರಣ್ಯದಲ್ಲಿ ನಡೀತಾ ಬರ್ತಾ ಇದ್ದಾಳೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ದಾಸರ ಒಂದು ವಿಶಿಷ್ಟವಾದ ಕಲ್ಪನೆಯ ಪದ್ಯವನ್ನು ಕೇಳೋಣ. ಅರಸ ಕೇಳ್ ಆಶ್ಚರ್ಯವನು. ಅರಸ ಕೇಳ್ ಆಶ್ಚರ್ಯವನು ಸತಿ ಬರುತ್ತಿರಲು ಕಾನನದಿ ಕಾನನದಿ ನೆರೆದಿಗ ಮರುಳು ಬಳಗವು ಭೂತವೇ ತಾಳಗಳು ತೊಲಗಿದುವು ಶರಭ ಮೊಲ ಕಾಡಾನೆ ಸಿಂಹಗಳಿರದೆ ಜಾರಿದುವಲ್ಲಿ ಸತಿಗಳ ಪರಮ ಪಾತಿವ್ರತ್ಯ ಮಹಿಮೆಗೆ ನೃಪತಿ ಕೇಳಿದ ಕಲ್ಯಾಣಿ ರಾಗದಲ್ಲಿ ವಾಚನವನ್ನು ಕೇಳಿದ್ರಿ. ಅರಸ ಕೇಳ ಆಶ್ಚರ್ಯವನು ಅಂತ ಹೇಳಿಬಿಟ್ಟು ಯುಧಿಷ್ಠಿರನಿಗೆ ಕಥೆಯನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ದಮಯಂತಿ ಸತಿ ಕಾಡಿನಲ್ಲಿ ಬರ್ತಾ ಇದ್ದಾಳಂತೆ. ಬರ್ತಾ ಇರಬೇಕಾದ್ರೆ ಅಲ್ಲಿ ಇದ್ದಂತಹ ಅನೇಕ ಮರುಳು ಬಳಗ ಅಂದರೆ ಪಿಶಾಚಿಗಳು ಮರುಳುಗಳು ಅಂತ ಹೇಳ್ತಾರಲ್ಲ, ಈ ರೀತಿಯಾದಂತಹ ಅವೆಲ್ಲ ಕೂಡ ಭೂತ ಭೇತಾಳ ಯಾವುದೂ ಕೂಡ ಇವಳೆದರಿಗೆ ನಿಂತ್ಕೊಳ್ಳಿಲ್ಲವಂತೆ. ಇವಳು ಬರ್ತಾ ಇದ್ದಾಳೆ ಅಂತ ಗೊತ್ತಾಗ್ತಾ ಇದ್ದ ಹಾಗೇನೆ ಅವು ತಾವೇ
ದೂರ ಸರಿದು ಹೊರಟೋದ್ವಂತೆ ಇವಳಿಗೆ ಮತ್ತೆ ಬೇಡನ ರೀತಿಯಲ್ಲಿ ಯಾವ ತೊಂದರೆಯನ್ನು ಮಾಡಲಿಲ್ಲ. ಇವೆಲ್ಲ ತೊಂದರೆ ಮಾಡಬೇಕಾದಂತಹ ಜೀವಗಳು ಅಥವಾ ಭೂತಗಳು, ಆದರೆ ಅವು ತೊಂದರೆ ಮಾಡದೇನೆ ಅವು ದೂರ ಹೋಗಿಬಿಟ್ಟಿವೆ. ಜೊತೆಗೆ ಆ ಕಾಡಿನಲ್ಲಿ ಇದ್ದಂತಹ ಮೃಗಗಳು, ಶರಭ, ಮೊಲ, ಕಾಡಾನೆ, ಸಿಂಹ ಇವೆಲ್ಲ, ಮೊಲ ಏನೂ ಹಿಂಸ್ರ ಪಶು ಅಲ್ಲ, ಅದು ಸೇರಿಸ್ಕೊಂಡಿದ್ದಾರೆ ಇಲ್ಲಿ. ಆ ಶರಭ ಅನ್ನೋದು ಒಂದು ಸಿಂಹದ ರೀತಿಯ ಒಂದು ಕಾಲ್ಪನಿಕ ಮೃಗ ಅಂತ. ಕಾಡಾನೆ, ಸಿಂಹ ಇವೆಲ್ಲ ಕೂಡ ಅವಳಿಗೆ ಒಂದಿಷ್ಟು ತೊಂದರೆ ಕೊಡದೆ ತಾವು ತಾವು ಜಾರಿ ಹೊರಟೋದ್ವಂತೆ. ಯಾತಕ್ಕೆ ಅಂದರೆ ಪರಮ ಪಾತಿವ್ರತ್ಯ ಮಹಿಮೆಗೆ ನೃಪತಿ ಕೇಳೆಂದ. ಅವಳ ಪಾತಿವ್ರತ್ಯ ಮಹಿಮೆಗೆ ಈ ಮೃಗಗಳೇ ಕೂಡ ದೂರ ಹೊರಟೋದ್ವು. ಆದರೆ ಆ ಬೇಡನಲ್ಲಿ, ಮೃಗದ ಪ್ರಾಣಗಳ ಮೇಲೆ ಬದುಕ್ತಿದ್ದಂಥ ಬೇಡನಲ್ಲಿ ಕಾಮದ ಮೃಗ ಎದ್ದಿತ್ತು ಅನ್ನುವಂತಹ ಒಂದು ವಿಸಂವಾದ ಅಥವಾ ವಿರೋಧವನ್ನು ಕೂಡ ನಾವಿಲ್ಲಿ ಕಾಣಬಹುದು. ಹಾಗೆ ಆ ಕಥೆಯನ್ನು ಹಾಗೆ ಹೇಳ್ತಾ ಇದ್ದಾರೆ ಇಲ್ಲಿ. ಮುಖ್ಯವಾಗಿ ಈ ದಮಯಂತಿಯ ಸಾತ್ವಿಕ ಸ್ವಭಾವವನ್ನು ಹೇಳೋದಕ್ಕೆ ದಾಸರು ಈ ಒಂದು ಪದ್ಯವನ್ನು ತಮ್ಮದೇ ಆದಂತಹ ಕಲ್ಪನೆಯನ್ನು ಮಾಡಿದ್ದಾರೆ ಈ ಪದ್ಯದಲ್ಲಿ. ಇದು ಮೂಲದಲ್ಲಿ ಕಾಣದ ಒಂದು ವಿಷಯ. ಕಲ್ಪನೆ ಚೆನ್ನಾಗಿದೆ, ಅವಳ ಸಾತ್ವಿಕ ಸ್ವಭಾವವನ್ನು ಎತ್ತಿ ಹೇಳೋದರಲ್ಲಿ ತುಂಬ ಸಮರ್ಥವಾದ ಕೆಲಸವನ್ನು ಇದು ಮಾಡಿದೆ ಅಂತ ಹೇಳ್ಬೋದು. ಮುಂದೆ ಆ ದಮಯಂತಿಯ ಕಣ್ಣಿಗೆ ಒಂದು ಆಶಾಕಿರಣವಾಗಿ ಒಂದು ತಾಪಸ ವೃಂದ ಕಾಣ್ತಾ ಇದೆ. ಅದರ ವಿಷಯ ಏನು ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ನೋಡೋಣ. ಮುಂದೆ ಕಂಡಳು ಹೊಳೆವ ತಾಪಸ ವೃಂದವನು ಕಣ್ಣೀರ ಸುರಿಸುತ್ತ ಬಂದವಳನು ಪುರೆ ಕೇಳಿದರು ಮುನಿವರರು ಕರುಣದಲ್ಲಿ ಇಂದುಮುಖಿ ನೀನಾರು ಇಲ್ಲಿಗೆ ಬಂದ ಹದನೇನು ಎನಲು ಶೋಕದಿ ನೊಂದು ನುಡಿದಳು ಮುನಿಗಳಿಗೆ ಕೈ ಮುಗಿದು ವಿನಯದಲ್ಲಿ. ಬೃಂದಾವನ ಸಾರಂಗ ರಾಗದಲ್ಲಿ ವಾಚನವನ್ನು ಕೇಳಿದ್ರಿ. ಬರ್ತಾ ಮುಂದೆ ಮುಂದೆ ಬರ್ತಾ ಇದ್ದಾಳೆ ದಮಯಂತಿ. ಹಾಗೆ ಬರ್ತಾ ದಾರಿನಲ್ಲಿ ಹೊಳೆವ ತಾಪಸ ವೃಂದವನ್ನು ಕಂಡಳು. ಹೊಳೆವ ತಾಪಸ ಅಂತಂದರೆ ಅಲ್ಲಿ ಅವರೆಲ್ಲ ತುಂಬ ತೇಜಸ್ಸಿನಿಂದ ಕೂಡಿದ್ದಾರೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ಅಂತಹ ಒಂದು ಗುಂಪು, ಮುನಿಗಳ ಗುಂಪು, ತಾಪಸಿಗಳ ತಪಸ್ಸಿನಲ್ಲಿ ನಿರತರಾದಂತಹ ತಾಪಸಿಗಳ ಗುಂಪನ್ನು ನೋಡ್ತಾಳೆ. ಅವಳಿಗೆ ಒಂದು ಆಶ್ರಯ ಸಿಕ್ಕಾಗತ್ತೆ, ಒಂದು ಆಸರೆ ಸಿಕ್ಕಾಗ್ತಾ ಇದೆ ಅವಳಿಗೀಗ. ಮುಳುಗೋವರಿಗೆ ಹುಲ್ಲು ಕಡ್ಡಿಯ ಆಸರೆ ಅನ್ನೋ ಥರ ಆ ಬೇಡನ ಆ ಬಲಾತ್ಕಾರದಿಂದ ನೊಂದು ಮುಂದೆ ಬಂದಾಗ ಇವ್ರನ್ನ ನೋಡ್ತಿದ್ದ ಹಾಗೇ ಅವಳಿಗೆ ಕಣ್ಣಲ್ಲಿ ನೀರು ಬಂದಿದೆ. ಅಳುತ್ತಾ ಮುಂದಕ್ಕೆ ಬಂದು ಅವ್ರ ಮುಂದೆ ನಿಂತಾಗ ಅವರೆಲ್ಲ ಕೇಳ್ತಾ ಇದ್ದಾರೆ, ಮುನಿವರರು ಕರುಣದಲ್ಲಿ ಕೇಳಿದರು. ಇವಳು ನೋಡಿದಾಗ ಅಯ್ಯೋ ಪಾಪ ಅನಿಸಿದೆ. ಒಬ್ಬೊಂಟಿ ಹೆಂಗಸು, ನೋಡೋದಕ್ಕೆ ಚೆಂದವಾಗಿದ್ದಾಳೆ, ಮುಖವೆಲ್ಲ ಮಾಸಿದೆ, ತಲೆ ಕೂದಲೆಲ್ಲ ಕೆದರಿದೆ, ಬಟ್ಟೆಯೆಲ್ಲ ಮಲಿನವಾಗಿದೆ. ಅವಳನ್ನು ನೋಡಿ ಕರುಣದಿಂದ, ಕರುಣಾರ್ಹಳಾಗಿದ್ದಾಳೆ ಅವಳು ಇವಾಗ ಪಾಪ, ಅವಳನ್ನು ಕೇಳ್ತಾ ಇದ್ದಾರೆ, ಇಂದು ಮುಖಿ ನೀನಾರು, ಯಾರಮ್ಮ ನೀನು, ಇಲ್ಲಿಗೆ ಬಂದ ಹದ ನೀನು, ನಿನ್ನಂಥವಳು ಇಲ್ಲಿಗೆ ಹೀಗೆ ಒಂಟಿಯಾಗಿ ಬರೋದಕ್ಕೆ ಏನಾಯಿತು, ಕಾರಣ ಯಾವುದ, ಸಂದರ್ಭ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಕೇಳ್ತಿದ್ದ ಹಾಗೇ ಯಾರಾದರೂ ಕೇಳೋರು ಬರ್ತಾರಾ ಸಿಗ್ತಾರಾ ಅಂತ ಕಾಯ್ತಾ ಇದ್ದವಳು, ಅವಳು ಶೋಕದಿ ನೊಂದು ನುಡಿದಳು ಮುನಿಗಳಿಗೆ ಕೈ ಮುಗಿದು ವಿನಯದಲ್ಲಿ. ಇದಕ್ಕೆ ಅರ್ಥ ಏನು ಬೇಡ, ತನ್ನ ಮನಸ್ಸನ್ನೆಲ್ಲ ಅವ್ರ ಮುಂದೆ ಬಿಚ್ಚಿಡಬೇಕು, ಅಳಲನ್ನೆಲ್ಲ ತೋಡ್ಕೊಳ್ಬೇಕು ಅಂತ ಹೇಳಿ ವಿನಯದಿಂದ ಆ ಮುನಿಗಳಿಗೆ ಕೈ ಮುಗಿದು ದಮಯಂತಿ ಹೇಳ್ತಾ ಇದ್ದಾಳೆ. ಏನು ಹೇಳ್ತಾಳೆ ಮುಂದಿನ ಪದ್ಯದಲ್ಲಿ ನಾವು ಕೇಳೋಣ. ಏನನೆಂಬೆನು ತನ್ನ ಪುಣ್ಯದ ಹಾನಿಯನು ಚಿತ್ತವಿಸಿ ಕರುಣದಿ
ಮಾನನಿಧಿಗಳು ಬಲ್ಲಿರೆ ನಳ ಚಕ್ರವರ್ತಿಯನು ಆ ನರೇಂದ್ರನ ಮಡದಿತ ಮುನ್ನೇನೋಂತೆನು ಪತಿಯಗಲಿ ಘನಕಾನನಕ್ಕೆ ಗುರಿಯಾದೆನು ಇಂದಳು ತರುಣಿ ಬೀಸುಸುಯಿದು. ದಮಯಂತಿಯ ಮಡುಗಟ್ಟಿದ ಶೋಕ ಶಿವರಂಜಿನಿಯಲ್ಲಿ ಹರಿದು ಬಂದಿದೆ. ಹೇಳ್ತಾ ಇದ್ದಾಳೆ ನೋಡಿ, ಹದನೇನು, ಇಲ್ಲಿಗೆ ಬಂದ ಹದನೇನು ಅಂತ ಅವರು ಕೇಳಿದ್ದಕ್ಕೆ ಈಗ ಉತ್ತರ, ಏನನೆಂಬೆನು, ಏನು ಹೇಳಿ, ತನ್ನ ಪುಣ್ಯದ ಹಾನಿಯನು. ಎಷ್ಟೋ ಪುಣ್ಯ ಮಾಡಿದ್ದೆ, ಒಳ್ಳೆಯ ಪತಿ ಸಿಕ್ಕಿದ್ದ, ಒಳ್ಳೆಯ ಮನೆತನ ಇತ್ತು, ತುಂಬ ಪ್ರೀತಿಯಿಂದ ಸಂಸಾರ ಮಾಡ್ತಾ ಇದ್ವು, ಎರಡು ಮಕ್ಕಳು ಆಗಿದ್ದರು. ಆದರೆ ಆ ಪುಣ್ಯದ ಹಾನಿಯನು ಏನನೆಂಬೆನು, ಚಿತ್ತವಿಸಿ ಕರುಣಾನಿಧಿಗಳು. ನೀವು ಕರುಣೆಯುಳ್ಳವರು, ಮಾನನಿಧಿಗಳು, ನಾನು ಹೇಳೋದನ್ನು ದಯವಿಟ್ಟು ಚಿತ್ತವಿಸಿ ಕೇಳಬೇಕು. ಬಲ್ಲಿರೆ ನಳಚಕ್ರವರ್ತಿಯನು, ಗೊತ್ತಾ, ಕೇಳಿದ್ದೀರಾ? ನಳಚಕ್ರವರ್ತಿ ಅನ್ನೋ ಹೆಸರನ್ನ ತಾವು ಕೇಳಿದ್ದೀರಾ? ಆ ನರೇಂದ್ರನ ಮಡದಿತ, ನಾನು ಆ ನಳನ ಹೆಂಡತಿಯೇ ನಾನಾಗಿದ್ದೀನಿ. ಮುನ್ ಏನ ನೋಂತೇನೋ ಪತಿಯಾಗಲಿ, ಅಯ್ಯೋ, ಈ ಯಾವ ಒಂದು ವ್ರತವನ್ನು ನಾನು ಮೊದಲು ಮಾಡಿದ್ನೋ ಏನೋ ಗೊತ್ತಿಲ್ಲ, ಅಥವಾ ಮಾಡಿದ ಆ ವ್ರತದಲ್ಲಿ ಯಾವ ಲೋಪವಾಯಿತೋ ಗೊತ್ತಿಲ್ಲ, ಅಂತಹ ಪತಿಯನ್ನು ಅಗಲಿ ಘನಕಾನನಕ್ಕೆ ಗುರಿಯಾದೆನು. ಇಂತಹ ಕಾಡಾಡಿಯಾಗಿ, ಕಾಡಿನಲ್ಲಿ ಅಲೆಮಾರಿಯಾಗಿ, ಒಬ್ಬಂಟಿಯಾಗಿ ಕಾಡು ಪಾಲಾಗ್ಬಿಟ್ಟಿದ್ದೀನಿ ನಾನು ಎಂದಳು ತರುಣಿ ಬಿಸುಸುಯಿತು. ನಿಟ್ಟುಸಿರನ್ನು ಬಿಡ್ತಾ, ತುಂಬ ತಾಪದಿಂದ ಬಿಸಿಯಾದ ಉಸಿರನ್ನು ಹೊರಕ್ಕೆ ಹಾಕ್ತಾ, ತನ್ನ ದುಃಖವನ್ನು, ತನ್ನ ಪೂರ್ವದ ಆ ಸಂಕಟವನ್ನು ಮುನಿಗಳ ಎದುರಿಗೆ ತೋಡ್ಕೊಳ್ತಾ ಇದ್ದಾಳೆ. ಏನನ್ನು ತೋಡ್ಕೊಳ್ತಾಳೆ, ಏನೆಲ್ಲವನ್ನೂ ಆ ಮುನಿಗಳಿಗೆ ಹೇಳ್ತಾಳೆ ಅನ್ನೋದನ್ನು ನಾವು ನಾಳಿನ ಕಥಾಭಾಗದಲ್ಲಿ ಕೇಳೋಣ. ಎಲ್ಲರೂ ಕೇಳಿದ್ದೀರಿ, ಸಹನೆಯಿಂದ ಕೇಳಿದ್ದಕ್ಕಾಗಿ, ಅವಕಾಶ ಕೊಟ್ಟದ್ದಕ್ಕಾಗಿ ಪರಿಷತ್ತಿಗೆ ನಾವು ಇಬ್ಬರೂ ಸಹ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ.